ಓಂ ಶಾಂತಿ. ದಿನಾಂಕ 16/3/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಜ್ಞಾನದ ವಿಭಾಗ ಬೇರೆ, ಯೋಗದ್ದು ಬೇರೆ. ಯೋಗದಿಂದ ಆತ್ಮ ಸತೋಪ್ರಧಾನವಾಗುತ್ತದೆ. ಯೋಗಕ್ಕಾಗಿ ಏಕಾಂತದ ಅವಶ್ಯಕತೆ ಇದೆ. ಜ್ಞಾನದ ವಿಭಾಗ ಬೇರೆ, ಯೋಗದ್ದು ಬೇರೆ. ಯೋಗದಿಂದ ಆತ್ಮ ಸತೋಪ್ರಧಾನವಾಗುತ್ತದೆ. ಯೋಗಕ್ಕಾಗಿ ಏಕಾಂತದ ಅವಶ್ಯಕತೆ ಇದೆ. ಪ್ರಶ್ನೆ: ಸ್ಥಿರವಾದ ನೆನಪಿನಲ್ಲಿರಲು ಆಧಾರವೇನು? ಉತ್ತರ: ನಿಮ್ಮ ಬಳಿ ಏನೆಲ್ಲವೂ ಇದೆ ಅದನ್ನು ಮರೆಯುತ್ತಾ ಸಾಗಿ. ಶರೀರವು ನೆನಪಿಗೆ ಬರದಿರಲಿ, ಎಲ್ಲವನ್ನೂ ಈಶ್ವರೀಯ ಸೇವೆಯಲ್ಲಿ ತೊಡಗಿಸಿಬಿಡಿ. ಇದೇ ಪರಿಶ್ರಮವಾಗಿದೆ. ಈ ಅರ್ಪಣೆಯಿಂದ ನೆನಪು ಸ್ಥಿರವಾಗಿರುವುದಕ್ಕೆ ಸಾಧ್ಯವಿದೆ. ನೀವು ಮಕ್ಕಳು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿದಾಗ ನೆನಪು ತರಿಸುತ್ತದೆ. ಬಾಬಾರವರು ಸಹ ಕರೆಂಟ್ ಕೊಡುತ್ತಾರೆ. ಕರೆಂಟಿನಿಂದಲೇ ಆಯಸ್ಸು ಹೆಚ್ಚುತ್ತದೆ. ಆತ್ಮ ಸದಾ ಆರೋಗ್ಯಶಾಲಿ ಆಗುತ್ತದೆ. ಓಂ ಶಾಂತಿ. ಈಗ ಯೋಗ ಮತ್ತು ಜ್ಞಾನ ಎರಡು ವಸ್ತುಗಳಿವೆ. ತಂದೆಯ ಬಳಿ ಇದು ಬಹಳ ದೊಡ್ಡ ಖಜಾನೆ ಇದೆ. ಅದನ್ನು ಮಕ್ಕಳಿಗೆ ಕೊಡುತ್ತಾರೆ. ತಂದೆಯನ್ನು ಯಾರು ಬಹಳ ನೆನಪು ಮಾಡುತ್ತಾರೆ ಅವರಿಗೆ ಕರೆಂಟ್ ಹೆಚ್ಚು ಸಿಗುತ್ತದೆ. ಏಕೆಂದರೆ ನೆನಪು ತರಿಸುತ್ತದೆ ಎಂಬ ನಿಯಮ ಇದೆ. ಏಕೆಂದರೆ ನೆನಪು ಮುಖ್ಯವಾಗಿದೆ. ಜ್ಞಾನ ಹೆಚ್ಚು ಇದೆ ಅಂದಾಕ್ಷಣ ಇದರ ಅರ್ಥ ನೆನಪು ಮಾಡುತ್ತಾರೆ ಎಂದಲ್ಲ. ಜ್ಞಾನದ ಡಿಪಾರ್ಟ್ಮೆಂಟ್ ಬೇರೆ ಆಗಿದೆ. ಯೋಗದ್ದು ಬಹಳ ದೊಡ್ಡ ಸಬ್ಜೆಕ್ಟ್ ಇದೆ, ಜ್ಞಾನದ್ದು ಅದಕ್ಕಿಂತ ಕಡಿಮೆ. ಯೋಗದಿಂದ ಆತ್ಮ ಸತೋಪ್ರಧಾನ ಆಗುತ್ತದೆ. ಏಕೆಂದರೆ ಬಹಳ ನೆನಪು ಮಾಡುತ್ತಾರೆ. ನೆನಪಿನ ವಿನಃ ಸತೋಪ್ರಧಾನ ಆಗುವುದು ಅಸಂಭವ ಆಗಿದೆ. ಇಡೀ ದಿನ ಮಕ್ಕಳೇ ತಂದೆಯನ್ನು ನೆನಪು ಮಾಡುವುದಿಲ್ಲ ಅಂದರೆ ತಂದೆ ಕೂಡ ನೆನಪು ಮಾಡುವುದಿಲ್ಲ. ಮಕ್ಕಳು ಚೆನ್ನಾಗಿ ನೆನಪು ಮಾಡಿದರೆ ತಂದೆಯ ನೆನಪು ತರಿಸುತ್ತದೆ, ತಂದೆಯನ್ನು ಆಕರ್ಷಿಸುತ್ತದೆ. ಇದು ಸಹ ಮಾಡಲ್ಪಟ್ಟ ಆಟ ಆಗಿದೆ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನೆನಪಿಗಾಗಿ ಬಹಳ ಏಕಾಂತವೂ ಬೇಕು. ಕೊನೆಯಲ್ಲಿ ಬರುವವರು ಯಾರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅವರ ಆಧಾರವು ನೆನಪಾಗಿದೆ. ಅವರ ನೆನಪು ಬಹಳ ಇರುತ್ತದೆ. ನೆನಪು ತರಿಸುತ್ತದೆ. ಯಾವಾಗ ಮಕ್ಕಳು ಬಹಳ ನೆನಪು ಮಾಡುತ್ತಾರೆ ಆಗ ತಂದೆ ಕೂಡ ಬಹಳ ನೆನಪು ಮಾಡುತ್ತಾರೆ. ಅವರು ಆಕರ್ಷಣೆ ಮಾಡುತ್ತಾರೆ. ಬಾಬಾ ದಯೆ ತೋರು, ಕೃಪೆ ಮಾಡು ಎಂದು ಹೇಳುತ್ತಾರಲ್ಲವೇ. ಇದರಲ್ಲಿಯೂ ನೆನಪು ಬೇಕು. ಚೆನ್ನಾಗಿ ನೆನಪು ಮಾಡಿದರೆ ತಾನಾಗಿಯೇ ಆಕರ್ಷಣೆಯಾಗುತ್ತದೆ, ಕರೆಂಟ್ ಸಿಗುತ್ತದೆ. ನಾನು ಬಾಬಾರವರನ್ನು ನೆನಪು ಮಾಡುತ್ತೇನೆ ಎಂಬುದು ಆತ್ಮದ ಒಳಗೆ ಬರುತ್ತದೆ. ಆಗ ಆ ನೆನಪು ಸಂಪೂರ್ಣ ಭರ್ಪೂರ್ ಮಾಡಿಬಿಡುತ್ತದೆ. ಜ್ಞಾನ ಧನ ಆಗಿದೆ. ನೆನಪು ತರಿಸುತ್ತದೆ. ಇದರಿಂದ ಆರೋಗ್ಯವಂತರಾಗುತ್ತಾರೆ, ಪವಿತ್ರರಾಗುತ್ತಾರೆ. ಅಷ್ಟೊಂದು ತಾಕತ್ತಿದೆ. ಯಾವುದರಿಂದ ಇಡೀ ವಿಶ್ವವನ್ನು ಪವಿತ್ರ ಮಾಡಿಬಿಡುತ್ತಾರೆ. ಆದ್ದರಿಂದ ಬಾಬಾ ಬಂದು ಪತಿತರನ್ನು ಪಾವನ ಮಾಡು ಎಂದು ಕೂಗುತ್ತಾರೆ. ಮನುಷ್ಯರಂತೂ ಏನೂ ತಿಳಿದಿಲ್ಲ, ಹಾಗೆಯೇ ತಲೆ ಕೆಡಿಸಿಕೊಳ್ಳುತ್ತಾರೆ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ. ತಂದೆಯನ್ನು ತಿಳಿದುಕೊಂಡಿಲ್ಲ. ಭಲೇ ನವವಿಧ ಭಕ್ತಿಯನ್ನು ಮಾಡುತ್ತಾರೆ. ಕಾಶಿಯಲ್ಲಿ ಶಿವನ ಮಂದಿರಕ್ಕೆ ಹೋಗಿ ಬಲಿಯಾಗುತ್ತಾರೆ, ಸಿಗುವುದೇನೂ ಇಲ್ಲ. ಮತ್ತು ಸಹ ವಿಕರ್ಮ ಆಗಲು ಶುರುವಾಗುತ್ತದೆ. ಮಾಯೆ ತಕ್ಷಣ ಸಿಲುಕಿಸಿಬಿಡುತ್ತದೆ. ಪ್ರಾಪ್ತಿ ಏನೂ ಇಲ್ಲ. ಪತಿತ ಪಾವನ ತಂದೆಯಾಗಿದ್ದಾರೆ ಎಂಬುದನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ. ಅವರ ಮೇಲೆ ಅರ್ಪಿತರಾಗಬೇಕು. ಶಿವ ಶಂಕರ ಒಬ್ಬರು ಎಂದು ಅವರು ತಿಳಿಯುತ್ತಾರೆ. ಇದೂ ಸಹ ಅಜ್ಞಾನ ಆಗಿದೆ. ಇಲ್ಲಿ ಬಾಬಾ ಪದೇ ಪದೇ ಮನ್ಮನಾಭವ ಎಂದು ಹೇಳುತ್ತಾರೆ. ನನ್ನನ್ನು ನೆನಪು ಮಾಡಿ, ಆಗ ನೀವು ಪವಿತ್ರರಾಗುತ್ತೀರಿ. ನೀವು ಮೃತ್ಯುವಿನ ಮೇಲೆ ಜಯ ಗಳಿಸುತ್ತೀರಿ. ಇದರಲ್ಲಿ ನೀವು ಎಷ್ಟು ಶ್ರಮ ಪಡುತ್ತೀರೋ ಮಾಯೆ ಕೂಡ ವಿಘ್ನ ಹಾಕುತ್ತದೆ. ಏಕೆಂದರೆ ಇವರು ತಂದೆಯನ್ನು ನೆನಪು ಮಾಡಿದರೆ ನನ್ನನ್ನು ಬಿಟ್ಟು ಬಿಡುತ್ತಾರೆಂದು ಮಾಯೆ ತಿಳಿದುಕೊಳ್ಳುತ್ತದೆ.
ಏಕೆಂದರೆ ಯಾವಾಗ ನೀವು ನನ್ನವರಾಗುತ್ತೀರೋ ಆಗ ಎಲ್ಲವನ್ನು ಬಿಡಬೇಕಾಗುತ್ತದೆ. ಮಿತ್ರ ಸಂಬಂಧಿ ಧನ ಇತ್ಯಾದಿ ಏನೂ ನೆನಪಿಗೆ ಬರದಿರಲಿ. ಊರುಗೋಲನ್ನು ಸಹ ಬಿಡಬೇಕೆಂಬ ಒಂದು ಕತೆ ಇದೆ. ಎಲ್ಲ ವಸ್ತುಗಳನ್ನು ಬಿಡಿಸುತ್ತಾರೆ, ಆದರೆ ಶರೀರವನ್ನು ನೆನಪು ಮಾಡಬೇಡಿ ಎಂದು ಎಂದಿಗೂ ಹೇಳುವುದಿಲ್ಲ. ತಂದೆ ಹೇಳುತ್ತಾರೆ, ಈ ಶರೀರವಂತೂ ಹಳೆಯದಾಗಿದೆ, ಇದನ್ನು ಸಹ ಮರೆಯಿರಿ. ಭಕ್ತಿ ಮಾರ್ಗದ ವಿಚಾರವನ್ನು ಬಿಟ್ಟು ಬಿಡಿ. ಸಂಪೂರ್ಣ ಎಲ್ಲವನ್ನು ಮರೆತು ಹೋಗಿ. ಅಥವಾ ಏನೆಲ್ಲವೋ ಇದೆ ಕೆಲಸದಲ್ಲಿ ತೊಡಗಿಸಿಬಿಡಿ, ಆಗಲೇ ನೆನಪು ನಿಲ್ಲುತ್ತದೆ. ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಬಹಳ ಶ್ರಮ ಪಡಬೇಕು. ಶರೀರದ್ದು ನೆನಪಿಗೆ ಬರದಿರಲಿ, ಅಶರೀರಿಯಾಗಿ ಬಂದಿದ್ದೆವು, ಅಶರೀರಿಯಾಗಿ ಹೋಗಬೇಕು. ತಂದೆ ಮಕ್ಕಳಿಗೆ ಓದಿಸುತ್ತಾರೆ. ಇವರಿಗೆ ಯಾವುದೇ ಆಸೆ ಇಲ್ಲ, ಇವರಂತೂ ಸರ್ವಿಸ್ ಮಾಡುತ್ತಾರೆ. ತಂದೆಯಲ್ಲಿಯೇ ಜ್ಞಾನ ಇದೆ ಅಲ್ಲವೇ. ಈ ತಂದೆ ಮತ್ತು ಮಗನ ಆಟ ಒಟ್ಟಿಗೆ ಇದೆ. ಮಗನೂ ಸಹ ನೆನಪು ಮಾಡುತ್ತಾರೆ, ಅನಂತರ ತಂದೆ ಕುಳಿತು ಸರ್ಚ್ ಲೈಟ್ ಕೊಡುತ್ತಾರೆ. ಕೆಲವರು ಬಹಳ ಆಕರ್ಷಿಸುತ್ತಾರೆ, ಆಗ ತಂದೆ ಕುಳಿತು ಲೈಟ್ ಕೊಡುತ್ತಾರೆ. ಬಹಳ ಆಕರ್ಷಣೆ ಮಾಡುವುದಿಲ್ಲ ಅಂದರೆ ಈ ಬಾಬಾ ಕುಳಿತು ತಂದೆಯನ್ನು ನೆನಪು ಮಾಡುತ್ತಾರೆ. ಯಾವುದಾದರೂ ಸಮಯ ಯಾರಿಗಾದರೂ ಕರೆಂಟ್ ಕೊಡಬೇಕೆಂದರೆ ನಿದ್ದೆ ಕೆಟ್ಟು ಹೋಗುತ್ತದೆ. ಇಂಥವರಿಗೆ ಕರೆಂಟ್ ಕೊಡಬೇಕು ಎಂಬ ಚಿಂತೆ ಹಿಡಿದುಕೊಳ್ಳುತ್ತದೆ. ವಿದ್ಯೆಯಿಂದ ಆಯಸ್ಸು ಹೆಚ್ಚುವುದಿಲ್ಲ, ಕರೆಂಟಿಂದ ಆಯಸ್ಸು ಹೆಚ್ಚುತ್ತದೆ. ಸದಾ ಆರೋಗ್ಯವಂತರಾಗುತ್ತಾರೆ. ಜಗತ್ತಿನಲ್ಲಿ ಕೆಲವರ ಆಯಸ್ಸು 125-150 ವರ್ಷವೂ ಇರುತ್ತದೆ ಎಂದಾಗ ಖಂಡಿತ ಆರೋಗ್ಯವಂತರಾಗಿರುತ್ತಾರೆ. ಬಹಳ ಭಕ್ತಿಯು ಮಾಡಿರಬೇಕು. ಭಕ್ತಿಯದ್ದು ಸ್ವಲ್ಪ ಲಾಭ ಇದೆ, ನಷ್ಟ ಇಲ್ಲ. ಯಾರು ಭಕ್ತಿಯನ್ನು ಮಾಡುವುದಿಲ್ಲ ಅವರ ಮ್ಯಾನರ್ ಸಹ ಚೆನ್ನಾಗಿರುವುದಿಲ್ಲ. ಭಕ್ತಿಯಲ್ಲಿ ಭಗವಂತನಲ್ಲಿ ವಿಶ್ವಾಸವನ್ನಿಡುತ್ತಾರೆ. ಕೆಲಸ ವ್ಯವಹಾರದಲ್ಲಿ ಸುಳ್ಳು ಪಾಪ ಮಾಡುವುದಿಲ್ಲ, ಕ್ರೋಧ ಬರುವುದಿಲ್ಲ. ಭಕ್ತರುಗಳದ್ದೇ ಮಹಿಮೆ ಇದೆ. ಮನುಷ್ಯರಿಗೆ ಭಕ್ತಿ ಯಾವಾಗ ಶುರು ಆಯಿತು ಎಂಬುದು ಗೊತ್ತಿಲ್ಲ, ಜ್ಞಾನದ್ದಂತೂ ಗೊತ್ತೇ ಇಲ್ಲ. ಭಕ್ತಿ ಕೂಡ ಶಕ್ತಿಶಾಲಿಯಾಗುತ್ತಾ ಹೋಗುತ್ತದೆ. ನಂತರ ಯಾವಾಗ ಜ್ಞಾನದ ಪ್ರಭಾವವಾಗುತ್ತದೆ ಆಗ ಭಕ್ತಿ ಪೂರ್ಣ ಬಿಟ್ಟು ಹೋಗುತ್ತದೆ. ಇದು ಸುಖ ದುಃಖ, ಭಕ್ತಿ ಮತ್ತು ಜ್ಞಾನದ ಆಟ ಮಾಡಲ್ಪಟ್ಟಿದೆ. ಸುಖ ದುಃಖವನ್ನು ಭಗವಂತನೇ ಕೊಡುತ್ತಾನೆಂದು ಮನುಷ್ಯರು ಹೇಳಿಬಿಡುತ್ತಾರೆ. ಅನಂತರ ಅವರನ್ನು ಸರ್ವವ್ಯಾಪಿ ಎಂದು ಸಹ ಹೇಳಿಬಿಡುತ್ತಾರೆ. ಆದರೆ ಸುಖ ದುಃಖ ಬೇರೆ ವಸ್ತುವಾಗಿದೆ. ಡ್ರಾಮವನ್ನು ತಿಳಿಯದ ಕಾರಣ ಏನನ್ನೂ ತಿಳಿದುಕೊಂಡಿಲ್ಲ. ಇಷ್ಟೆಲ್ಲ ಆತ್ಮಗಳು ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ, ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ. ಸತ್ಯಯುಗದಲ್ಲಿ ನೀವು ದೇಹಿ ಅಭಿಮಾನಿಯಾಗಿರುತ್ತೀರಿ ಎಂದು ಆ ರೀತಿ ಯಾರೂ ಹೇಳುವುದಿಲ್ಲ. ಇದನ್ನಂತೂ ಈಗ ತಂದೆ ಕಲಿಸುತ್ತಾರೆ, ಆ ರೀತಿ ದೇಹಿ ಅಭಿಮಾನಿಯಾಗಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು, ಪವಿತ್ರರಾಗಬೇಕು. ಅಲ್ಲಂತೂ ಇರುವುದೇ ಪವಿತ್ರ ಸುಖಧಾಮ. ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ, ಭಗವಂತನನ್ನು ದುಃಖದಲ್ಲಿ ನೆನಪು ಮಾಡುತ್ತಾರೆ. ನೋಡಿ ಡ್ರಾಮಾ ಎಷ್ಟು ಅದ್ಭುತ ಆಗಿದೆ. ಅದನ್ನು ನೀವೇ ಕ್ರಮಾನುಸಾರವಾಗಿ ತಿಳಿದುಕೊಂಡಿದ್ದೀರಿ. ಭಾಷಣದ ಸಮಯ ರಿವೈಸ್ ಮಾಡಿಕೊಳ್ಳುವುದಕ್ಕಾಗಿ ಈ ಜ್ಞಾನದ ಬಿಂದುಗಳನ್ನು ಬರೆದುಕೊಳ್ಳುತ್ತೀರಿ. ಡಾಕ್ಟರ್ ವಕೀಲರು ಸಹ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಳ್ಳುತ್ತಾರೆ. ಈಗ ನಿಮಗೆ ತಂದೆಯ ಮತ ಸಿಗುತ್ತದೆ ಅಂದ ಮೇಲೆ ಭಾಷಣ ಮಾಡುವ ಸಮಯ ರಿವೈಸ್ ಮಾಡಿಕೊಳ್ಳಬೇಕು. ಇವರಲ್ಲಂತೂ ಬಾಬಾರವರ ಪ್ರವೇಶತೆ ಆಗಿದೆ. ತಂದೆ ನಿಮಗೆ ತಿಳಿಸಿಕೊಡುವಾಗ ಇವರು ಸಹ ಕೇಳಿಸಿಕೊಳ್ಳುತ್ತಾರೆ. ಅವರು ಜ್ಞಾನದ ಬಿಂದುಗಳನ್ನು ತಿಳಿಸದೆ ಹೋದರೆ ನನಗೇನು ಗೊತ್ತಾಗಬೇಕು ನಿಮಗೆ ತಿಳಿಸಬೇಕೆಂದು? ತಂದೆ ಹೇಳುತ್ತಾರೆ, ಇದು ಬಹಳ ಜನ್ಮಗಳ ಅಂತ್ಯದ ಜನ್ಮ ಆಗಿದೆ. ಬ್ರಹ್ಮ ಮತ್ತು ವಿಷ್ಣುವಿನ ಚಿತ್ರವೂ ಇದೆ. ನೀವು ರಾಜ್ಯಭಾರದಲ್ಲಿ ಕ್ರಮಾನುಸಾರವಾಗಿ ಹೊರಟು ಹೋಗುತ್ತೀರಿ. ಎಷ್ಟು ನೆನಪು ಮಾಡುತ್ತಾರೆ, ಧಾರಣೆ ಮಾಡುತ್ತಾರೆ, ಅಷ್ಟು ಪದವಿ ಪಡೆಯುತ್ತಾರೆ. ತಂದೆ ಹೇಳುತ್ತಾರೆ, ಗುಹ್ಯಾತಿ ಗುಹ್ಯ ವಿಚಾರಗಳನ್ನು ತಿಳಿಸುತ್ತೇನೆ. ನೀವು ಹೊಸ ಹೊಸ ಜ್ಞಾನ ಬಿಂದುಗಳನ್ನು ನೋಟ್ ಮಾಡಿಕೊಳ್ಳಿ, ಹಳೆಯದು ಕೆಲಸಕ್ಕೆ ಬರುವುದಿಲ್ಲ.
ಭಾಷಣದ ನಂತರ ಒಂದು ವೇಳೆ ಈ ಜ್ಞಾನದ ಬಿಂದು ತಿಳಿಸಿಕೊಟ್ಟಿದ್ದರೆ ಬುದ್ಧಿಯಲ್ಲಿ ಸರಿಯಾಗಿ ಕುಳಿತುಕೊಳ್ಳುತ್ತಿತ್ತು ಎಂಬುದು ನೆನಪಿಗೆ ಬರುತ್ತದೆ. ನೀವೆಲ್ಲ ಜ್ಞಾನದ ಸ್ಪೀಕರ್ಸ್ ಆಗಿದ್ದೀರಿ, ಆದರೆ ಕ್ರಮಾನುಸಾರವಾಗಿ ಎಲ್ಲರಿಗಿಂತ ಉತ್ತಮ ಮಹಾರಥಿಯಾಗಿದ್ದಾರೆ. ಬಾಬಾರವರ ವಿಚಾರ ಬೇರೆಯಾಗಿದೆ. ಈ ಬಾಪ್ ದಾದಾ ಇಬ್ಬರು ಒಟ್ಟಿಗೆ ಇದ್ದಾರೆ. ಮಮ್ಮ ಎಲ್ಲರಿಗಿಂತ ಚೆನ್ನಾಗಿ ತಿಳಿಸಿಕೊಡುತ್ತಿದ್ದರು. ಮಕ್ಕಳು ಸಂಪೂರ್ಣ ಮಮ್ಮಾರವರ ಸಾಕ್ಷಾತ್ಕಾರವನ್ನು ಸಹ ಮಾಡುತ್ತಿದ್ದರು. ಎಲ್ಲಿಯಾದರೂ ಅವಶ್ಯಕತೆ ಇರುತ್ತಿತ್ತು ಅಂದರೆ ಬಾಬಾರವರು ಸಹ ಪ್ರವೇಶ ಮಾಡಿ ತನ್ನ ಕೆಲಸ ಮಾಡಿಕೊಳ್ಳುತ್ತಿದ್ದರು. ಇದೆಲ್ಲ ಅರ್ಥ ಮಾಡಿಕೊಳ್ಳುವ ವಿಚಾರಗಳಾಗಿವೆ. ಪುರುಸೊತ್ತಿನ ಸಮಯದಲ್ಲಿ ವಿದ್ಯೆ ಆಗುತ್ತದೆ. ಇಡೀ ದಿನವಂತೂ ವ್ಯವಹಾರ ಇತ್ಯಾದಿಯನ್ನು ಮಾಡುತ್ತಾರೆ. ವಿಚಾರ ಸಾಗರ ಮಂಥನ ಮಾಡಲು ಪುರುಸೊತ್ತು ಬೇಕು, ಶಾಂತಿ ಬೇಕು. ಯಾರಿಗಾದರೂ ಕರೆಂಟ್ ಕೊಡಬೇಕೆಂದು ತಿಳಿಯಿರಿ. ಯಾರಾದರೂ ಒಳ್ಳೆಯ ಸರ್ವೀಸ್ ಮಾಡುವಂತಹ ಮಕ್ಕಳಿದ್ದರೆ ಅವರಿಗೆ ಸಹಯೋಗ ಕೊಡಬೇಕು. ಅವರ ಆತ್ಮನನ್ನು ನೆನಪು ಮಾಡಿಕೊಳ್ಳಬೇಕು. ಶರೀರವನ್ನು ನೆನಪು ಮಾಡಿದ ನಂತರ ಆತ್ಮವನ್ನು ನೆನಪು ಮಾಡಿಕೊಳ್ಳಬೇಕು. ಈ ಯುಕ್ತಿಯನ್ನು ರಚಿಸಬೇಕು. ಸರ್ವಿಸೇಬಲ್ ಮಕ್ಕಳಿಗೆ ತೊಂದರೆ ಆದರೆ ಅವರಿಗೆ ಸಹಯೋಗ ಕೊಡಬೇಕು. ತಂದೆಯನ್ನು ನೆನಪು ಮಾಡಬೇಕು. ಅನಂತರ ಸ್ವಯಂನ್ನು ಆತ್ಮನೆಂದು ತಿಳಿದು ಸ್ವಲ್ಪವಾದರೂ ಅವರ ಆತ್ಮನನ್ನು ನೆನಪು ಮಾಡಬೇಕು. ಇದು ಒಂದು ರೀತಿ ಸರ್ಚ್ ಲೈಟ್ ಕೊಡುವಂತಾಗುತ್ತದೆ. ಕೇವಲ ಒಂದು ಜಾಗದಲ್ಲೇ ಕುಳಿತು ನೆನಪು ಮಾಡಬೇಕು ಎಂದಲ್ಲ. ನಡೆಯುತ್ತಾ, ಓಡಾಡುತ್ತಾ, ಭೋಜನವನ್ನು ಸ್ವೀಕರಿಸುತ್ತಲೂ ತಂದೆಯನ್ನು ನೆನಪು ಮಾಡಿ. ಬೇರೆಯವರಿಗೆ ಕರೆಂಟ್ ಕೊಡಬೇಕೆಂದರೆ ನಂತರ ರಾತ್ರಿ ಹೊತ್ತು ಜಾಗೃತರಾಗಿ. ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ, ಬೆಳಿಗ್ಗೆ ಎದ್ದು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಆಕರ್ಷಣೆಯಾಗುತ್ತದೆ. ಬಾಬಾರವರು ಸಹ ಲೈಟ್ ಕೊಡುತ್ತಾರೆ. ಮಕ್ಕಳಿಗೆ ಸರ್ಚ್ ಲೈಟ್ ಕೊಡುವುದೇ ಬಾಬಾನ ಕೆಲಸ ಆಗಿದೆ. ಯಾವಾಗ ಬಹಳ ಸರ್ಚ್ ಲೈಟ್ ಕೊಡಬೇಕಾಗುತ್ತದೆ ಆಗಲೂ ಸಹ ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ. ಅಂದಮೇಲೆ ತಂದೆ ಕೂಡ ಸರ್ಚ್ ಲೈಟ್ ಕೊಡುತ್ತಾರೆ. ಆತ್ಮವನ್ನು ನೆನಪು ಮಾಡಿ ಸರ್ಚ್ ಲೈಟ್ ಕೊಡಬೇಕಾಗುತ್ತದೆ. ಈ ಬಾಬಾರವರು ಸಹ ಸರ್ಚ್ ಲೈಟ್ ಕೊಡುತ್ತಾರೆ. ಅನಂತರ ಇದಕ್ಕೆ ಕೃಪೆ ಎಂದಾದರೂ ಹೇಳಿ, ಆಶೀರ್ವಾದ ಎಂದಾದರೂ ಹೇಳಿ, ಏನಾದರೂ ಹೇಳಿ. ಸರ್ವಿಸೇಬಲ್ ಕಾಯಿಲೆ ಆದರೆ ದಯೆ ಬರುತ್ತದೆ. ರಾತ್ರಿ ಎದ್ದು ಅವರ ಆತ್ಮನನ್ನು ನೆನಪು ಮಾಡುತ್ತಾರೆ, ಏಕೆಂದರೆ ಅವರಿಗೆ ಶಕ್ತಿಯ ಅವಶ್ಯಕತೆ ಇದೆ. ನೆನಪು ಮಾಡುತ್ತಾರೆ, ಅನಂತರ ಅವರಿಗೆ ರಿಟರ್ನಲ್ಲಿ ನೆನಪು ಸಿಗುತ್ತದೆ. ತಂದೆಯ ಪ್ರೀತಿ ಮಕ್ಕಳ ಮೇಲೆ ಹೆಚ್ಚು ಇದೆ. ನಂತರ ಅವರದ್ದು ಸಹ ನೆನಪು ತಲುಪುತ್ತದೆ. ಉಳಿದಂತೆ ಜ್ಞಾನವಂತೂ ಸಹಜವಾಗಿದೆ, ಅದರಲ್ಲಿ ಮಾಯೆಯ ವಿಘ್ನ ಬೀಳುವುದಿಲ್ಲ. ನೆನಪು ಮುಖ್ಯವಾಗಿದೆ, ಇದರಲ್ಲಿ ವಿಘ್ನ ಬೀಳುತ್ತದೆ. ನೆನಪಿನಿಂದ ಬುದ್ಧಿ ಚಿನ್ನದ ಪಾತ್ರೆ ಆಗುತ್ತದೆ, ಅದರಲ್ಲಿ ಧಾರಣೆ ಆಗುತ್ತದೆ. ಸಿಂಹದ ಹಾಲು ಚಿನ್ನದ ಪಾತ್ರೆಯಲ್ಲಿ ಉಳಿಯುತ್ತದೆ ಎಂಬ ಹೇಳಿಕೆ ಇದೆ. ಈ ತಂದೆಯ ಜ್ಞಾನಧನಕ್ಕಾಗಿ ಚಿನ್ನದ ಪಾತ್ರೆ ಬೇಕು. ಅದು ಯಾವಾಗ ಆಗಬಹುದೆಂದರೆ ನೆನಪಿನ ಯಾತ್ರೆಯಲ್ಲಿದ್ದಾಗ. ನೆನಪು ಮಾಡುವುದಿಲ್ಲ ಎಂದರೆ ಧಾರಣೆ ಆಗುವುದಿಲ್ಲ. ತಂದೆ ಅಂತರ್ಯಾಮಿಯಾಗಿದ್ದಾರೆ ಆ ರೀತಿ ತಿಳಿಯಬೇಡಿ. ಏನನ್ನೋ ಹೇಳಿದರೂ ಮತ್ತು ಆಗಿಹೋಯಿತು. ಇದಂತೂ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ. ಮಗು ಆಯಿತೆಂದರೆ ಗುರುವಿನ ಕೃಪೆ ಎಂದು ಹೇಳುತ್ತಾರೆ. ಒಂದು ವೇಳೆ ಆಗದೆ ಹೋದರೆ ಈಶ್ವರನ ಲೀಲೆ ಎಂದು ಹೇಳುತ್ತಾರೆ. ಹಗಲು ರಾತ್ರಿಯ ಅಂತರ ಇದೆ. ನೀವು ಮಕ್ಕಳಿಗೆ ಡ್ರಾಮಾದ ರಹಸ್ಯವನ್ನಂತೂ ತಂದೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ನೀವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ. ಇದು ನಿಮ್ಮ ಮರುಜೀವ ಜನ್ಮ ಆಗಿದೆ. ನಾವು ದೇವತೆ ಆಗುತ್ತಿದ್ದೇವೆಂದು ನೀವೀಗ ತಿಳಿದುಕೊಂಡಿದ್ದೀರಿ. ಈ ಲಕ್ಷ್ಮೀನಾರಾಯಣರಿಗೆ ರಾಜ್ಯ ಹೇಗೆ ಸಿಕ್ಕಿತು, ಅನಂತರ ಹೇಗೆ ಕಳೆದುಕೊಂಡರು ಎಂಬ ಈ ವಿಷಯದ ಮೇಲೆ ನೀವು ತಿಳಿಸಲು ಸಾಧ್ಯವಿದೆ. ಇಡೀ ಇತಿಹಾಸ ಭೂಗೋಳವನ್ನು ನಾವು ನಿಮಗೆ ತಿಳಿಸುತ್ತೇವೆ. ಈ ಬ್ರಹ್ಮ ಸಹ ಹೇಳುತ್ತಾರೆ, ನಾನು ಲಕ್ಷ್ಮೀನಾರಾಯಣನ ಪೂಜೆ ಮಾಡುತ್ತಿದ್ದೆ, ಗೀತೆಯನ್ನು ಓದುತ್ತಿದ್ದೆ. ಬಾಬಾರವರು ಯಾವಾಗ ಪ್ರವೇಶ ಮಾಡಿದರೂ ಆಗ ಎಲ್ಲವನ್ನು ಬಿಟ್ಟು ಬಿಟ್ಟೆ, ಸಾಕ್ಷಾತ್ಕಾರವಾಯಿತು. ನನ್ನನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗುತ್ತದೆ ಎಂದು ಬಾಬಾರವರು ಹೇಳಿದರು. ಇದರಲ್ಲಿ ಗೀತೆ ಇತ್ಯಾದಿ ಓದುವ ವಿಚಾರ ಇಲ್ಲ. ತಂದೆ ಇವರಲ್ಲಿ ಕುಳಿತಿದ್ದಾರೆ, ಎಲ್ಲವನ್ನೂ ಬಿಡಿಸಿಬಿಟ್ಟರು.
ಎಂದಿಗೂ ಶಿವನ ದರ್ಶನ ಮಾಡಲು ಮಂದಿರಕ್ಕೆ ಹೋಗಲಿಲ್ಲ. ಭಕ್ತಿಯ ವಿಚಾರಗಳೆಲ್ಲ ಹಾರಿಹೋಯಿತು. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಈ ಜ್ಞಾನ ಬುದ್ಧಿಯಲ್ಲಿ ಬಂದಿತು. ತಂದೆಯನ್ನು ತಿಳಿದುಕೊಳ್ಳುವುದರಿಂದ ನೀವು ಎಲ್ಲವನ್ನು ತಿಳಿದುಕೊಳ್ಳುತ್ತೀರಿ. ನೀವು ಅದ್ಭುತ ವಿಷಯಗಳನ್ನು ಬರೆಯಿರಿ, ಯಾವುದರಿಂದ ಮನುಷ್ಯರು ಆಶ್ಚರ್ಯಪಟ್ಟು ಓಡೋಡಿ ಬಂದು ಕೇಳಲಿ. ಈ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಾಗಿದ್ದರು ಅಂದ ಮೇಲೆ ಬೇರೆ ಯಾವುದೇ ಧರ್ಮ ಇರಲಿಲ್ಲ, ಭಾರತವೇ ಇತ್ತು. ಅನಂತರ ನೀವು ಸತ್ಯುಗಕ್ಕೆ ಲಕ್ಷಾಂತರ ವರ್ಷ ಎಂದು ಹೇಗೆ ಹೇಳಿಬಿಡುತ್ತೀರಿ ಎಂದು ಮಂದಿರಕ್ಕೆ ಹೋಗಿ ಯಾರೊಂದಿಗಾದರೂ ಕೇಳಿ. ಕ್ರೈಸ್ತನಿಗಿಂತ 3,000 ವರ್ಷಕ್ಕೂ ಮೊದಲು ಪ್ಯಾರಡೈಸ್ ಇತ್ತು ಎಂದು ಹೇಳುವಾಗ ನಂತರ ಲಕ್ಷಾಂತರ ವರ್ಷ ಹೇಗೆ ಆಯಿತು? ಲಕ್ಷಾಂತರ ವರ್ಷದಲ್ಲಂತೂ ಸಾಕಷ್ಟು ಮನುಷ್ಯರು ಸೊಳ್ಳೆಗಳಂತಾಗುತ್ತಾರೆ. ಸ್ವಲ್ಪವೇ ವಿಚಾರ ಕೇಳಿಸಿಕೊಂಡರೂ ಆಶ್ಚರ್ಯಪಡುತ್ತಾರೆ. ಆದರೆ ಯಾರು ಈ ಕುಲದವರಾಗಿರುತ್ತಾರೆ ಅವರ ಬುದ್ಧಿಯಲ್ಲಿ ಈ ಜ್ಞಾನ ಕೂರುತ್ತದೆ, ಇಲ್ಲವೆಂದರೆ ಬ್ರಹ್ಮಕುಮಾರಿಯರ ಜ್ಞಾನ ಅದ್ಭುತವಾಗಿದೆ ಎಂದು ಹೇಳುತ್ತಾರೆ. ಇದರಲ್ಲಿ ತಿಳಿದುಕೊಳ್ಳುವ ಬುದ್ಧಿ ಬೇಕು, ನೆನಪಿನ ವಿಚಾರ ಮುಖ್ಯ ಆಗಿದೆ. ಪತಿ ಪತ್ನಿ ಒಬ್ಬರು ಮತ್ತೊಬ್ಬರನ್ನು ನೆನಪು ಮಾಡುತ್ತಾರೆ. ಈ ಆತ್ಮ ಪರಮಾತ್ಮನನ್ನು ನೆನಪು ಮಾಡುತ್ತದೆ. ಈ ಸಮಯ ಎಲ್ಲ ರೋಗಿಯಾಗಿದ್ದಾರೆ, ಈಗ ನಿರೋಗಿ ಆಗಬೇಕೆಂಬ ಈ ವಿಷಯವನ್ನು ಇಡಿ. ತಾವೇನು ಪದೇ ಪದೇ ಕಾಯಿಲೆ ಬೀಳುತ್ತೀರಿ, ಅಂದಮೇಲೆ ನಾವು ನಿಮಗೆ ಆ ರೀತಿ ಸಂಜೀವಿನಿ ಮೂಲಿಕೆಯನ್ನು ಕೊಡುತ್ತೇವೆ, ಯಾವುದರಿಂದ ನೀವು ಎಂದಿಗೂ ಕಾಯಿಲೆ ಬೀಳುವುದಿಲ್ಲ. ಒಂದು ವೇಳೆ ನಮ್ಮ ಔಷಧಿಯನ್ನು ಚೆನ್ನಾಗಿ ಕೆಲಸದಲ್ಲಿ ತಂದರೆ ಮಾತ್ರ ಎಂದು ಹೇಳಿ. ಎಷ್ಟು ಅಗ್ಗದ ಔಷಧಿಯಾಗಿದೆ! 21 ಪೀಳಿಗೆ ಸತ್ಯುಗ ತ್ರೇತಾದವರೆಗೂ ಅನಾರೋಗ್ಯ ಆಗುವುದಿಲ್ಲ, ಅದು ಇರುವುದೇ ಸ್ವರ್ಗ. ಇಂತಿಂತಹ ಪಾಯಿಂಟ್ಸನ್ನು ನೋಟ್ ಮಾಡಿ ಬರೆಯಿರಿ. ನೀವು ಎಲ್ಲ ಸರ್ಜನ್ಗಳಿಗಿಂತಲೂ ದೊಡ್ಡ ಅವಿನಾಶಿ ಸರ್ಜನ್ ಆಗಿದ್ದೀರಿ. ನೀವು ಆ ರೀತಿ ಔಷಧಿ ಕೊಡುತ್ತೀರಿ, ಯಾವುದರಿಂದ ನೀವು 21 ಜನ್ಮ ಭವಿಷ್ಯಕ್ಕಾಗಿ ಎಂದಿಗೂ ಕಾಯಿಲೆ ಬೀಳುವುದಿಲ್ಲ. ಈಗ ಸಂಗಮವಿದೆ. ಇಂತಹ ವಿಚಾರಗಳನ್ನು ಮನುಷ್ಯ ಕೇಳಿ ಖುಷಿ ಪಡುತ್ತಾರೆ. ಭಗವಂತನು ಸಹ ಹೇಳುತ್ತಾರೆ, ನಾನು ಅವಿನಾಶಿ ಸರ್ಜನ್ ಆಗಿದ್ದೇನೆ. ಹೇ ಪತಿತ ಪಾವನ, ಅವಿನಾಶಿ ಸರ್ಜನ್ ಬಾ ಎಂದು ನೆನಪು ಸಹ ಮಾಡುತ್ತಾರೆ. ಈಗ ನಾನು ಬಂದಿದ್ದೇನೆ, ನೀವು ಎಲ್ಲರಿಗೂ ತಿಳಿಸುತ್ತೀರಿ. ಅಂತ್ಯದಲ್ಲಿ ಕಡೆಗೆ ಖಂಡಿತ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಬಾಬಾ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: 1. ತಂದೆಯಿಂದ ಸರ್ಚ್ ಲೈಟ್ ತೆಗೆದುಕೊಳ್ಳಲು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಕೂರಬೇಕು. ರಾತ್ರಿ ಎದ್ದು ಒಬ್ಬರು ಮತ್ತೊಬ್ಬರಿಗೆ ಕರೆಂಟ್ ಕೊಟ್ಟು ಸಹಯೋಗಿಯಾಗಬೇಕು. 2. ತನ್ನದೆಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿ ಈ ಹಳೆಯ ಶರೀರವನ್ನು ಸಹ ಮರೆತು ತಂದೆಯ ನೆನಪಿನಲ್ಲಿರಬೇಕು, ಪೂರ್ಣ ಅರ್ಪಿತರಾಗಬೇಕು, ದೇಹಿ ಅಭಿಮಾನಿಯಾಗಿರುವ ಶ್ರಮ ಪಡಬೇಕು. ವರದಾನ: ಸ್ವದರ್ಶನ ಚಕ್ರದ ಮೂಲಕ ಮಾಯೆಯ ಎಲ್ಲ ಚಕ್ರಗಳನ್ನು ಸಮಾಪ್ತಿ ಮಾಡುವಂಥ ಮಾಯಾಜೀತರಾಗಿ ತನ್ನನ್ನು ತಾನು ತಿಳಿಯುವುದು, ಅಂದರೆ ಸ್ವಯಂನ ದರ್ಶನ ಆಗುವುದು, ಮತ್ತು ಚಕ್ರದ ಜ್ಞಾನವನ್ನು ತಿಳಿಯುವುದು, ಅಂದರೆ ಸ್ವದರ್ಶನ ಚಕ್ರಧಾರಿ ಆಗುವುದು. ಯಾವಾಗ ಸ್ವದರ್ಶನ ಚಕ್ರಧಾರಿ ಆಗುತ್ತೀರಿ, ಆಗ ಅನೇಕ ಮಾಯೆಯ ಚಕ್ರ ಸ್ವತಃ ಸಮಾಪ್ತಿಯಾಗುತ್ತದೆ. ದೇಹ ಬಾನದ ಚಕ್ರ, ಸಂಬಂಧದ ಚಕ್ರ, ಸಮಸ್ಯೆಗಳ ಚಕ್ರ ಇತ್ಯಾದಿ, ಆ ರೀತಿ ಮಾಯೆಯ ಅನೇಕ ಚಕ್ರ ಇದೆ. 63 ಜನ್ಮ ಈ ಅನೇಕ ಚಕ್ರಗಳಲ್ಲಿ ಸಿಲುಕಿಕೊಂಡಿರುತ್ತೀರಿ. ಈಗ ಸ್ವದರ್ಶನ ಚಕ್ರಧಾರಿ ಆಗುವುದರಿಂದ ಮಾಯಾಜೀತರಾದಿರಿ. ಸ್ವದರ್ಶನ ಚಕ್ರಧಾರಿ ಆಗುವುದು ಅಂದರೆ ಜ್ಞಾನ ಯೋಗದ ರೆಕ್ಕೆಗಳಿಂದ ಹಾರುವ ಕಲೆಯಲ್ಲಿ ಹೋಗುವುದು. ಸ್ಲೋಗನ್: ವಿದೇಹಿ ಸ್ಥಿತಿಯಲ್ಲಿರಿ, ಆಗ ಪರಿಸ್ಥಿತಿಗಳು ಸಹಜವಾಗಿ ಪಾರಾಗುತ್ತದೆ.
ಆಗ ಪರಿಸ್ಥಿತಿಗಳು ಸಹಜವಾಗಿ ಪಾರಾಗುತ್ತದೆ. ಓಂ ಶಾಂತಿ.